ನಮಸ್ಕಾರ, ನಾನು ನಾರಾಯಣ್ ಅಂತ, ಅಮೃತ್ನೋನಿ ಸಿಇಒ. ನನಗೆ ಈ ಸರಿಗಮಪ ರೆಗ್ಯುಲರ್ ಆಗಿ ನಾವು ತಗೋಳ್ತೇವೆ. ನನಗೆ ಒಂದು ದಿವಸ ರಾತ್ರಿ ಒಂದು 10:30 ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಮಂಗಳಾಂಬಿಕೆ ಅವರಿಂದ ಒಂದು ಕಾಲ್ ಬಂತು. ಫೋನ್ ಮಾಡಿದ ತಕ್ಷಣ ಸ್ವಲ್ಪ ಎಮೋಷ್ನಲ್ ಆಗಿ ನನಗೆ ಕೇಳಿಸ್ತು ಅವ್ರ ವಾಯ್ಸು. ನಂತರ ಅವರಿಗೆ ಕೇಳಿದೆ, ಏನಮ್ಮ ಏನಾದರೂ ಸಮಸ್ಯೆ ಆಯ್ತಾ, ಮನೇಲಿ ಏನೋ ಪ್ರಾಬ್ಲಮ್ ಆಯ್ತಾ ಇದೆ? ಇಲ್ಲ, ಸಡನ್ ಆಗಿ ಇಲ್ಲ, ನನಗೆ ಸರಿಗಮಪ ನೋಡ್ತಾ ಇದ್ದೆ, ಸ್ವಲ್ಪ ಇಮೋಷ್ನಲ್ ಆಗಿಬಿಟ್ಟೆ, ಅದ್ರ ವಿಷಯ ಮಾತಾಡ್ಬೇಕಂತಾನೆ ಜಸ್ಟ್ ಇಮಿಡಿಯೇಟಾಗಿ ಅಲ್ಲಿಂದನೆ ಕಾಲ್ ಮಾಡಿದೆ ಅಂತ ಹೇಳಿದ್ರು. ಅದಕ್ಕೆ ಏನಮ್ಮ ಆಯಿತು ಅಂತಂದೆ. ಆವಾಗ ನೈನಾ ಅವರ ವಿಷಯ ಹೇಳಿದ್ರು, ಅವ್ರ ತಂದೆಗೆ ಇರೋವಂಥ ಒಂದು ಪ್ರಾಬ್ಲಮ್ಸು, ಸಿವಿಯರ್ ರುಮಟೈಡ್ ಆರ್ಥ್ರೈಟಿಸ್ ಇದೆ ಅವ್ರಿಗೆ, ಕೈ ಕಾಲೆಲ್ಲ ಮಡ್ಸೋಕ್ಕೂ ಆಗಲ್ಲ, ಪಾಪ ಎದ್ದೊಳಕ್ಕೂ ಆಗಲ್ಲ, ಸೊಂಟ ಕೂಡ ನಿಂತ್ಕೊಳ್ಳಲ್ಲ, ಅವ್ರಿಗೆ ತುಂಬ ಸಫರ್ ಆಗಿದೆ. ಮತ್ತು ಅವ್ರ ಫ್ಯಾಮಿಲಿ ಎಸ್ಪೆಷಲಿ ಅವರ ಹೆಂಡತಿ ತುಂಬ ಕಷ್ಟಪಡ್ತಾ ಇದ್ದಾರೆ ಅವ್ರದ್ದು, ಮತ್ತು ಇಬ್ಬರು ಹೆಣ್ಮಕ್ಳಿದ್ದಾರೆ, ಅದು ಹೇಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಿಲ್ಲ. ಟೋಟಲ್ ಪ್ರೋಗ್ರಾಮ್ ನೋಡಿದಾಗ ನನ್ನ ಕಣ್ಣಲ್ಲಿ ಒಂದು 1/2 ಗಂಟೆಗೆ ಹತ್ತಿದ್ದೀನಿ, ನಾನು ಒಂದು 1/2 ಗಂಟೆ ಹತ್ತಿದ್ದೀನಿ. ಆ ನಂತರ ನನಗೆ ಯಾಕೋ ಮನಸ್ಸು ತಡೆಯೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ನಿಮ್ಗೆ ಕಾಲ್ ಮಾಡಿದೆ. ಒಂದು ಸಲ ಈ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಮರ್ಶೆ ಮಾಡಿ ಅಂತಂದರು. ನಾನು ನಂತರ ಒಂದು ಆ ಪ್ರೋಗ್ರಾಮ್ನ ತರಿಸ್ಕೊಂಡು ನೋಡಿದೆ. ನೋಡಿದಾಗ ನನಗೂ ಕೂಡ, ನಿಜ ಹೇಳ್ತೀನಿ, ನಾನು ಕೂಡ ಒಂದು ನನ್ನ ಕಣ್ಣಲ್ಲಿ ನೀರು ಬರಲ್ಲ, ಯೂಶ್ವಲಿ ಹೇಳಲ್ಲ ನಾನು. ಅವತ್ತು ನೋಡಿದಾಗ ನನಗೆ ಯಾಕೋ ಗೊತ್ತಿಲ್ಲ, ಅದು ನೋಡಿದ ತಕ್ಷಣ ವೀಡಿಯೋ ಕಣ್ಣಲ್ಲಿ ಒಂದು 2 ಹನಿ ಅಂತ ಬಂದ್ಬಿಡ್ತು, ನನಗೆ ತಡ್ಕೊಳಕ್ಕಾಗಲಿಲ್ಲ. ಇಮಿಡಿಯೇಟಾಗಿ ನಾನು ಮೇಡಮ್ ಅವ್ರಿಗೆ ತಿಳಿಸ್ದೆ, ಇಲ್ಲ ಏನಾದರೂ ಹೆಲ್ಪ್ ಮಾಡೋಣ, ನಮ್ಮ ಸಂಸ್ಥೆ ಮುಖಾಂತರ ಏನಾದರೂ ಹೆಲ್ಪ್ ಮಾಡೋಣ ಆಯಿತು ಅಂತ ಇದನ್ನು ಜಿಯೋರಿಗೆ, ಜಿ ಟಿ ವಿಯವ್ರಿಗೆ ನಾನು ವಿಷಯ ಮುಟ್ಟಿಸಿದ್ವಿ. ನಮ್ಮ ಕಡೆಯಿಂದ ಏನಾಗುತ್ತೋ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಇಲ್ಲ ಸರ್, ನೀವು ಅಲ್ಲೇ ಬಂದು ಸಪೋರ್ಟ್ ಮಾಡಿ, ಪರವಾಗಿಲ್ಲ, ನೀವು ಅಲ್ಲೇ ಬನ್ನಿ ಸ್ಟೇಜಲ್ಲಿ ಬಂದು ನೀವು ನಿಮ್ಗೇನು ಸಪೋರ್ಟ್ ಮಾಡಬೇಕಂತಿದ್ರೋ ಅಲ್ಲಿ ಮಾಡಿ ಆಯಿತು ಅಂತ ನಾನು ಮಂಗಳಾಂಬಿಕೆಯವ್ರನ್ನೇ ಕಳಿಸ್ದೆ. ಯಾಕಂದರೆ ಒಂದು ಹೆಣ್ಮಕ್ಳಿಗೆ ಅದೊಂದು ಇದಿರುತ್ತೆ, ಅವ್ರಿಗೆ ಏನಂತಂದರೆ ಅವ್ರಿಗೆ ಆ ಇಮೋಷನ್ ತಡ್ಕೊಳಕ್ಕಾಗಲ್ಲ. ಸೊ ಒಂದು ನೀನೇ ಹೋಗಮ್ಮ, ಹೋಗ್ಬಿಟ್ಟು ನಿನಗೇನು ಅನಿಸುತ್ತೋ, ನಿನಗೇನು ಹೆಲ್ಪ್ ಮಾಡಬೇಕು ಅಂತಿದ್ರೋ ಅದನ್ನು ಮಾಡಿಬಿಡು. ಯಾವುದೇ ಥರದ್ದು ನಿನ್ಗೆ ಎಷ್ಟು ನೀನೇನು ಹೇಳ್ತೀಯೋ ಅದನ್ನು ನಾನು ರೆಡಿ ಇದ್ದೀನಿ, ನೋ ಪ್ರಾಬ್ಲಮ್, ಅವ್ರಿಗೇನು ಸಪೋರ್ಟ್ ಮಾಡಬೇಕಾದ್ರೂ ಮಾಡೋಣ ಅಂತ ಹೇಳಿದಾಗ ಇಮಿಡಿಯೇಟಾಗಿ ಅವರು ಅವತ್ತು ಪ್ರೋಗ್ರಾಮ್ ಇತ್ತು, ಅವ್ರ ಪ್ರೋಗ್ರಾಮ್ ಮಧ್ಯದಲ್ಲಿ ಕರೆದ್ರು ಅವ್ರನ್ನ. ಕರೆದಾಗ ಅವರು ಅಲ್ಲಿ ಅವರ ನೈನಾ ಅವ್ರದ್ದು ಸಾಂಗ್ ಆದಮೇಲೆ 1 ಲಕ್ಷ ರೂಪಾಯಿ ಅವ್ರಿಗೆ ಫ್ಯಾಮಿಲಿಗೆ ಸಪೋರ್ಟ್ ಆಗಲಿ ಅಂತ. ಅಷ್ಟೇ, ಯಾವುದೋ ಒಂದು ನಾವು ಸಪೋರ್ಟ್ ಮಾಡಿ ಹೆಲ್ಪ್ ಮಾಡ್ತಾ ಇದ್ದೀವಿ ಆ ಥರ ಅದಲ್ಲ. ಯಾಕೆಂತಂದರೆ ಯೂಶ್ವಲಿ ನಾವು ಮಂಗಳಾ ಮೇಡಮ್ದೊಂದು ಪ್ರಾಬ್ಲಮ್ ಇದ್ದಿದೆ ಅಂದರೆ ಅವ್ರಿಗೆ ಏನಂತಂದರೆ ಒಂದು ಸಲ ಏನಾದರೂ ಮನಸ್ಸಿಗೆ ಅನ್ನಿಸ್ಬಿಡ್ತು ಅಂತಂದರೆ ಅದನ್ನು ಮಾಡೇ ಮಾಡ್ತಾರೆ. ಈಗ ಆಲ್ರೆಡಿ ಒಂದು 3 ಆಶ್ರಮಗಳನ್ನ ಅವರು ಪ್ರತಿ ದಿವಸ ಕೂಡ ಅವ್ರಿಗೆ ಊಟದ ವ್ಯವಸ್ಥೆ ಆಗೋಂಗೆ ಪ್ರತಿ ಮಂತ್ ಅವ್ರಿಗೆ ರೇಷನ್ಗಳನ್ನ ಕಳಿಸ್ಕೊಡ್ತಾರೆ. ಅಂದರೆ ಅವ್ರಿಗೆ ಯಾರಿಗಾರು ಅಂದರೆ ತೊಂದರೆ ಇತ್ತು ಅಂತಂದರೆ ಫಸ್ಟ್ ನಿಂತ್ಕೊಳ್ತಾರೆ, ಅವ್ರ ಕೈಯಲ್ಲಾಗಿದ್ದ ಸಪೋರ್ಟ್ನ ಮಾಡ್ತಾ ಇರ್ತಾರೆ ಯೂಶ್ವಲಿ. ಸೊ ಇವ್ರದ್ದು ಅದೇ ಥರ ಇದು ತುಂಬ ನಮಗೆ ನೋಡೋಕ್ಕಾಗ್ದಿರೋಂಥ ಕತೆ ಆಗಿರೋದ್ರಿಂದ ಅವತ್ತು ಅವ್ರಿಗೆ ಅವ್ರ ತಂದೆಗೆ ಏನು ಅವ್ರ ಫ್ಯಾಮಿಲಿಗೆ ಹೆಲ್ಪ್ ಆಗಬೇಕಂತ, ಅಂದರೆ ಅವ್ರ ತಂದೆಗೇನು ಇದಾಗಬೇಕು ಅನ್ನೋ ಉದ್ದೇಶ ಅಲ್ಲ, ಅವ್ರ ಫ್ಯಾಮಿಲಿಗೆ ಅಟ್ಲೀಸ್ಟ್ ಫೈನಾನ್ಷಿಯಲಲ್ಲಿ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಸಪೋರ್ಟ್ ಮಾಡಬೇಕಂತ ಅವತ್ತು 1 ಲಕ್ಷ ರೂಪಾಯಿ ಅವ್ರಿಗೆ ಒಂದು ಸಪೋರ್ಟಿವಾಗಿ ಕೊಟ್ಟು, ಜೊತೆಗೆ ಆ ಹೆಣ್ಮಕ್ಳು ಎಜುಕೇಷನ್ಗೆ ಏನು ಸಪೋರ್ಟ್ ಬೇಕು ಅದನ್ನು ಮಾಡ್ತೀನಿ ಅಂತ ಹೇಳಿದ್ರು. ಕೊನೆಗೆ ಒಂದು ಮಾತು ಹೇಳಿದ್ರು ಅವರು ಸ್ಟೇಜಲ್ಲಿ, ನಾವು ಅದನ್ನು ಆ್ಯಕ್ಚುಲಿ ಯೋಚನೆ ಕೂಡ ಮಾಡಿರಲಿಲ್ಲ ನಮ್ಗೆ. ಯಾಕೆಂದರೆ ನಾವು ಬೇರೆ ರೀತಿ ಅಂದ್ಕೊಂಡಿದ್ವಿ, ಬಟ್ ಸ್ಟಿಲ್ ಮೇಡಮ್ ಅವತ್ತು ಅವ್ರಿಗೆ ಒಂದು ಪ್ರಾಮಿಸ್ ಮಾಡೋದು ಬಂದರು, ನಿಮ್ಮ ಮುಖದಲ್ಲಿ ನಗು ನೋಡಬೇಕಮ್ಮ, ನಿನ್ನ ಮುಖದಲ್ಲಿ ನಗು ನೋಡಬೇಕಂದ್ರೆ ನಿಮ್ಮ ತಂದೆ ಮೊದಲಂಗೆ ಆಗಬೇಕು, ಅವರು ಓಡಾಡಬೇಕು, ಅವ್ರು ಚೆನ್ನಾಗಾಗಬೇಕು, ಅವ್ರು ಚೆನ್ನಾಗಾದ್ರೆ ನಿಮ್ಮ ಫ್ಯಾಮಿಲಿ ಪೂರ್ತಿ ಮುಖದಲ್ಲಿ ನಗು ನೋಡ್ತೀನಿ, ನಾನು ನೋಡಿದ್ದೀನಿಮ್ಮ ನಿಮ್ಮ ಕಷ್ಟ, ನಿಮ್ಗೇನು ಬೇಕೋ ನಾನು ಸಪೋರ್ಟ್ ಮಾಡ್ತೀನಿ, ಅದಕ್ಕಾದಂಥ ಏನು ನಾನು ನಿಮಗೆ ಡಾಕ್ಟರ್ ಫೆಸಿಲಿಟೀಸ್ ಆಗಿರ್ಬೋದು ಅಥವಾ ಅದಕ್ಕೆ ಬೇಕಾಗಿರೋಂಥ ಅಮೃತೋನಿ ಅವ್ರದ್ದು ಪ್ಲಸ್ ನಮ್ಮ ಆರ್ಥ್ರೈಟಿಸ್ಗೆ ಅಂತಲೇ ಇರೋಂಥ ಪ್ರಾಡಕ್ಟು, ಆ ಪ್ರಾಡಕ್ಟ್ ಮುಖಾಂತರ ನಿಮ್ಮ ತಂದೆನ ಮೊದಲಂಗೆ ಮಾಡ್ತೀವಿ ಅಂತ ಒಂದು ಪ್ರಾಮಿಸ್ ಮಾಡಿಬಿಟ್ಟು ಬಂದು, ಅದು ನಾ ಪ್ರಾಮಿಸ್ ಮಾಡಿದ ತಕ್ಷಣ ನಮ್ಗೆ ತುಂಬ ಖುಷಿ ಆಯಿತು. ನನಗೆ ಪರ್ಸ್ನಲಿ ಖುಷಿ ಆಯಿತು, ಯಾಕೆಂತಂದರೆ ನಮ್ಗೆ ಗೊತ್ತು, ಯಾಕೆಂದರೆ ಈ ಥರ ಕೇಸಸ್ ನಾವು ತುಂಬ ನೋಡಿದ್ದೀವಿ, ನಮ್ಗೆ ಇದೇನು ಫಸ್ಟ್ ಟೈಮ್ ಅಲ್ಲ. ಇವತ್ತು ಕೂಡ ನಾನು ಎವ್ರಿ ಡೇ ನಾನು ಇಲ್ಲಿ ಗೊತ್ತಾಗ್ಲೂ ಯಾರೋ ಒಬ್ಬರು ಪೇಷಂಟ್ ಬರ್ತಾನೆ ಇರ್ತಾರೆ, ಬಂದು ಒಂದು ಸ್ವೀಟ್ಸ್ ಕೊಟ್ಬಿಟ್ಟು ಹೋಗ್ತಾರೆ, ಸರ್ ನಾನು ಹಿಂಗಿದ್ದೆ ಹೀಗಿದೆ, ಮೊದಲು ನನಗೆ ಶುಗರ್ ಇತ್ತು, ಡಯಾಬಿಟಿಕ್ ಇದ್ದವರು ಇರ್ಬೋದು ಅಥವಾ ಸಿವಿಯರ್ ಆರ್ಥ್ರೈಟಿಸ್ ಪ್ರಾಬ್ಲಮ್ ಇದ್ದವರು ಇರ್ಬೋದು, ಅವ್ರು ಬಂದುಬಿಟ್ಟು ನಾನು ಮೊದಲು ಹಿಂಗಿದ್ದೆ ಸರ್, ಇವಾಗ ಸ್ವಲ್ಪ ನಿಮ್ಮ ಆರ್ಥೋ ಇದ್ರ ಪ್ರಾಡಕ್ಟಿಂದ ತುಂಬ ಬೆಟರ್ ಆಗಿದ್ದೀನಿ, ಚೆನ್ನಾಗಾಗಿದೆ ಅಂತ ತುಂಬ ನಾವು ಇಲ್ಲೂ ಬರ್ತಾ ಇರ್ತಾರೆ. ನಮ್ಮ ಫ್ಯಾಕ್ಟ್ರಿಗೆ ಎಸ್ಪೆಷಲಿ ಶಿವಮೊಗ್ಗದಲ್ಲಿ ಫ್ಯಾಕ್ಟ್ರಿಗೆ ವಿಸಿಟ್ ಮಾಡ್ತಾ ಇರ್ತಾರೆ. ಎಷ್ಟೋ ಜನ ಏನಂತಂದರೆ ಅವರ ಏನಂತಂದ್ರೆ ನಡೆಯೋಕ್ಕೆ ಆಗ್ತಿದ್ದವರು ಅವ್ರು ಎದ್ದು ಕೂತು ನೋಡಿ ಸರ್ ನನಗೆ ಮೊದಲಿಗಿಂತ ಬೆಟರ್ ಆಗಿದೆ ಅನ್ನೋಂಥ ಆ ಥರ. ಅಂದರೆ ನಮ್ಗೆ ಖುಷಿ ಏನು ಸಿಗುತ್ತೆ ಅಂತಂದರೆ ಯಾವುದೇ ಒಂದು ದುಡ್ಡು ಕಾಸು ದಡೆ ಅದು ಸಂಪಾದನೆ ಮಾಡ್ತೀವಿ, ಬಿಸ್ನೆಸ್ ಮಾಡ್ತೀವಿ, ಅದೆಲ್ಲ ಮಾಮೂಲಿ ಇದ್ದಿದೆ. ಬಟ್ ಯಾರೋ ಒಬ್ರು ಬಂದು ನಿಮ್ಮಿಂದ ನಮಗೆ ಒಂದು ಲೈಫಲ್ಲಿ ಪುನರ್ಜನ್ಮ ಸಿಕ್ತು, ನಾನು ಮೊದಲಿಗಿಂತ ಬೆಟರ್ ಆದೆ ಅಂತ ಹೇಳಿದಾಗ
ಅದರಲ್ಲಿ ಸಿಗುವಂತ ತೃಪ್ತಿ ಮೋಸ್ಟ್ಲಿ ದುಡ್ಡು ಕಾಸು ಎಷ್ಟೇ ಸಂಪಾದನೆ ಮಾಡಿದ್ರು ಸಿಗಲ್ಲ. ಸೊ ಆ ತೃಪ್ತಿ ಈಗ, ಯಾಕಂದ್ರೆ ನಮ್ಮ ಸಂಸ್ಥೆ ಮೊದಲು ನಾನು ಮತ್ತೆ ಶ್ರೀನಿವಾಸ ಮೂರ್ತಿ ಸರ್ ಮಂಗಳಾಂಬಿಕಾ ಮೇಡಮ್ ಅಲ್ಲ, ಒಂದು ಈ ಸಂಸ್ಥೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಎಥಿಕ್ಸ್ ನ ಮೇಂಟೈನ್ ಮಾಡಿದ್ವಿ. ಎಲ್ಲರೂ ಡಿಸ್ಕಷನ್ಸ್ ಮಾಡಿದಾಗ ನಾವು ಇದರಿಂದ ಏನು ಬಿಸ್ನೆಸ್ ಮಾಡ್ತೀವೋ, ಏನು ಹಣ ಗಳಿಸ್ತೀವೋ ನಮ್ಗೆ ಗೊತ್ತಿಲ್ಲ, ಬಟ್ ಯಾವುದೇ ನಾವೇನೇ ಮಾಡಿದ್ರೂ ಕೂಡ ಒಂದು ಜನಗಳಿಗೆ ಸೊಲ್ಯೂಷನ್ಸ್ ಕೊಡಬೇಕು, ಅವ್ರ ಹೆಲ್ತ್ಗೆ ಸೊಲ್ಯೂಷನ್ಸ್ ಕೊಡಬೇಕು, ಅವ್ರನ್ನ ಬೆಟರ್ ಮಾಡಬೇಕು. ಆ ಚಾಲೆಂಜಸ್ನ ಇಟ್ಕೊಂಡು ನಾವು ಈ ಸಂಸ್ಥೆನ ಸ್ಟಾರ್ಟ್ ಮಾಡಿದ್ದು, ಇವತ್ತರವರೆಗೂ ಆ ಕಡೆನೇ ಗಮನ ಕೊಡ್ತಾ ಇದ್ವಿ. ಪ್ರತಿಯೊಂದು ಇದಕ್ಕೋಸ್ಕರ ನಮ್ಮ ಡಾಕ್ಟರ್ಸ್ ಆಗಲಿ, ನಮ್ಮ ಆರ್ ಎನ್ ಡಿ ಡಿಪಾರ್ಟ್ಮೆಂಟ್ ಆಗಲಿ ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಪಾಪ ಯಾವತ್ತೂ ಕೂಡ ಅವರು ಅವರ ಒಂದ್ಸಲನೂ ಕೂಡ ಅವ್ರಿಗೆ ಒಂಥರ ಮನಸ್ಸಿಗೆ ವಿರುದ್ಧವಾಗಂತ ಕೆಲಸ ಮಾಡಿಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದ್ರು. ಸೊ ಏನು ಮೇಡಮ್ ಅವ್ರು ಪ್ರಾಮಿಸ್ ಮಾಡಿದ್ರು ಅದರಂಗೆ ನಾವು ಅವ್ರಿಗೆ ರೆಗ್ಯುಲರ್ ಟ್ರೀಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರಿಗೆ ಅಂತಲೇ ಒಬ್ಬರು ಡಾಕ್ಟ್ರನ್ನ ಅಪಾಯಿಂಟ್ ಮಾಡಿದ್ವಿ, ಡಾಕ್ಟರ್ ಸಂದೀಪ್ ಅಂತ. ಅವರು ಆಲ್ರೆಡಿ ಚಾನಲಲ್ಲಿ ಕೂಡ ಅವ್ರ ಹೆಸರು ಬಂತು, ಅವ್ರದ್ದು ಹೆಸರು. ಸೊ ನಾ ಅವ್ರಿಗೆ ಪೂರ್ತಿ ಡೆಡಿಕೇಟ್ ಮಾಡಿ ನಾನು ಹೇಳಿಬಿಟ್ವಿ, ನೋಡಿ ಈ ಪೇಷಂಟ್ ಇವ್ರನ್ನ ಟ್ರೀಟ್ ಮಾಡೋ ಜವಾಬ್ದಾರಿ ನಿಮ್ಮದು, ಅವ್ರನ್ನ ಏನು ಬೇಕಾಗುತ್ತೋ ಟ್ರೀಟ್ ಮಾಡಿ, ಆರ್ಥೋಪ್ಲಸ್ ಸ್ನೇಹಿತ ಬೆಳೆಸ್ಕೊಳ್ಳಿ, ಮತ್ತೆ ಲೈಫ್ ಸ್ಟೈಲ್, ಅವ್ರ ಲೈಫ್ ಸ್ಟೈಲು ಮತ್ತು ಫುಡ್ ಹ್ಯಾಬಿಟ್ಸ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಇದು ಮಾಡಿ ನೀವು ಅವ್ರಿಗೆ ಸರ್ವಿಸ್ ಕೊಡಲೇಬೇಕು ಅಂತ ಹೇಳಿದ್ರು. ಅವರು ಪರ್ಸ್ನಲಿ ಅದನ್ನು ತೊಗೊಂಡು ಆಲ್ಮೋಸ್ಟ್ ಒಂದು 7-8 months ಅವ್ರಿಗೆ ರೆಗ್ಯುಲರ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದರು. ಅದಾದಮೇಲೆ ಪ್ರತಿ ತಿಂಗಳು ಕೂಡ ಅವರ ಮಿಸ್ಸಸ್ ಆಗಿರ್ಬೋದು, ನಯನಾ ಅವರಾಗಿರ್ಬೋದು, ಅವ್ರ ತಂದೆ ಬಗ್ಗೆ ಎವ್ರಿ ಮಂತ್ ನಮ್ಗೊಂದು ಕಾಲ್ ಮಾಡೋದು, ಮೇಡಮ್ ಸ್ಪೆಷಲಿ ಮೇಡಮ್ ಕಾಲ್ ಮಾಡೋದು. ನನಗೆ ಹೆಚ್ಚ ಕನೆಕ್ಷನ್ಸ್ ಇಲ್ಲ, ಜಾಸ್ತಿ ಕನೆಕ್ಷನ್ಸ್ ಅಂದರೆ ನಾನು ಬಂದಿದ್ರು ಒಂದ್ಸಲ ಲಾಸ್ಟ್ ಟೈಮು, ಅವ್ರು ಭೇಟಿ ಆಗಿದ್ರು, ಮತ್ತು ರೆಗ್ಯುಲರಾಗಿ ನಮ್ಗೆ ಸಿಕ್ಕಿದಾಗ ಮಾತಾಡ್ತಾರೆ. ಅದು ಬಿಟ್ಟರೆ ನಮಗೆ ರೆಗ್ಯುಲರ್ ಕನೆಕ್ಷನ್ಸ್ ಇರಲಿಲ್ಲ. ನನಗೆ ಮೇಡಮ್ ಅವ್ರ ಜೊತೆ ತುಂಬ ಕ್ಲೋಸ್ ಆಗಿದ್ರು, ಯಾಕೆಂದರೆ ಆ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಕನೆಕ್ಟ್ ಚೆನ್ನಾಗಾಗ್ತಾರೆ. ಸೊ ಅವ್ರಿಗೆ ಪ್ರತಿ ತಿಂಗಳು ಅವರು ಫೋನ್ ಮಾಡಿ ನಮ್ಮ ಯಜಮಾನ್ರು ಈ ಥರ ಮೊದಲು ನಡೆಯೋಕ್ಕೆ ಎದೊಳಕ್ಕೂ ಆಗ್ತಾ ಇರಲಿಲ್ಲ, ಇವಾಗ ಸ್ವಲ್ಪ ಎದೊಳ್ತಾ ಇದ್ದಾರೆ, ಈಗ ಸ್ವಲ್ಪ ಸ್ಟೇಬಲ್ ಆಗ್ತಾ ಇದ್ದಾರೆ, ಅವರು ಸ್ವಲ್ಪ ಚೆನ್ನಾಗಿ ಮಾತಾಡ್ತಿದ್ದಾರೆ ಇವತ್ತು, ಹೆಂಗೆ ಅಂತಂದರೆ ನಮಗೆ ಅದು ಖುಷಿಯಾಗೋದು ಹೆಂಗೆ ಅಂತಂದರೆ ಅವ್ರ ಕೈಲಿ ಚಪಾತಿ ಹರಿಯೋಕ್ಕೂ ಆಗ್ತಿರಲಿಲ್ಲ, ಇವತ್ತು ಚಪಾತಿ ಹರ್ಕೊಂಡು ಅವರೇ ಅಂದರೆ ಚಿಕ್ಕ ಚಿಕ್ಕ ವಿಷಯಗಳನ್ನೂ ಕೂಡ ಅವರ ಮಿಸ್ಸಸ್ಸು ಮತ್ತು ನಯನ ಅವರಾಗಲಿ ಹಂಚ್ಕೊಳ್ತಾ ಇದ್ರು. ಅಂದರೆ ನಮಗೆ ಅದೊಂಥರ ದೊಡ್ಡ ವಿಷಯ ಏನಲ್ಲ, ಒಂದು ಚಪಾತಿ ಕಿತ್ತು ತಾನೇ ತಿನ್ನೋದೊಂದು ದೊಡ್ಡ ವಿಷಯ ಅಲ್ಲ, ಬಟ್ ಅವರು ಪ್ರತಿಯೊಂದು ಒಂದು ಮಗು ಚಿಕ್ಕ ಮಗು ನಡೆದಾಡಬೇಕಾದ್ರೆ ಅಂಬೆಗಾಲು ಇಟ್ಕೊಂಡು ನಡೆಯೋದ್ರಿಂದ ಹಿಡಿದು ಅದು ಎದ್ದೋಳೋ ನಿಂತ್ಕೊಳ್ಳೋ ತನಕ ಅದೃಶ್ಯ, ಇದರಿಂದ ಅದನ್ನು ಹೇಗೆ ಒಂದು ತಾಯಿ ಎಂಜಾಯ್ ಮಾಡ್ತಾಳೋ ಪಾಪ ಅವ್ರ ಮಿಸ್ಸಸ್ಸು ಅಷ್ಟೇ ಅದನ್ನು ಪ್ರತಿಯೊಂದು ಮೂಮೆಂಟ್ಸ್ನು ಎಂಜಾಯ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ. ಯಾಕಂದರೆ ನನಗೆ ಆ ಫೀಲ್ ಮಾಡ್ಕೊಳ್ಳೋ ದೇವ್ರ ಶಕ್ತಿ ಕೊಡಿದ ನಾನು ಫೀಲ್ ಮಾಡ್ಕೊಳ್ತಾ ಇದ್ದೀನಿ. ಅವರು ಆ ಪ್ರತಿ ಒಂದು ವಿಷಯಗಳನ್ನು ಮಂಗಳಾ ಮೇಡಮ್ ಹತ್ರ ಹಂಚ್ಕೊಳ್ಳೋರು, ನನಗೆ ಪ್ರತಿ ವಿಷಯನೂ ಹೇಳೋರು ಮಂಗಳಾ ಮೇಡಮ್ ಇವತ್ತು ಈ ರೀತಿ ಅಂಬೆ ಸುಮ್ಮನೆ ಇದು ಮನಸ್ಸಿನಿಂದ ಎದ್ದು ನಡ್ಕೊಂಡು ಬಂದ್ರಂತೆ, ಒಂದು 10 ಹೆಜ್ಜೆ ನಡ್ಕೊಂಡ್ಬಂದ್ರಂತೆ ಅವರೇ ಸಪ್ರೇಟಾಗಿ ಅಂತ ಹಂಚ್ಕೊಂಡಿದ್ದಾರೆ ಅಂತ. ಈ ಥರ ಪ್ರತಿ ತಿಂಗಳೂ ಕೂಡ ಅವರ ಇಂಪ್ರೂವ್ಮೆಂಟ್ಸ್ನ ಪ್ರತಿಯೊಂದು ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ ಅವರು. ಸೊ ನಮ್ಗೆ ಅದು ಫೀಲ್ ಗೊತ್ತಾಗುತ್ತೆ ಯಾವ ರೀತಿ ಒಂದು ಹೆಣ್ಮಗು ಆಗಿ ಅವ್ರು ಏನು ಕಷ್ಟಪಟ್ಟಿದ್ದಾರೆ. ಈಗ ಮಕ್ಕಳ ಮುಖದಲ್ಲಿ ನಮ್ಗೇನಂತಂದ್ರೆ ಲಾಸ್ಟು ಜಿಯೋರು ಮತ್ತೆ ನಮಗೆ ಕಾಲ್ ಮಾಡಿದ್ರು, ಇಲ್ಲ ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ನೀವೊಂದು ಏನು ನಿಮ್ಮ ಮೆಡಿಸಿನ್ಸಿಂದ ಏನು ಅಮೃತ ನೀವು ಆರ್ಥೋಪ್ಲಸ್ಸಿಂದ ಇವತ್ತು ಅವ್ರನ್ನ ನೀವು ಟ್ರೀಟ್ ಮಾಡಿ ಇವತ್ತು ಅವ್ರಿಗೆ ರಿಸಲ್ಟ್ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ಒಂದು ಪ್ರೋಗ್ರಾಮೇ ಮಾಡ್ತಾ ಇದ್ದೀವಿ, ನೀವು ಖಂಡಿತ ಬರಲೇಬೇಕು ಅಂತಂದ್ರು. ಇಲ್ಲ ನಮಗೂ ಬೇರೆ ಬೇರೆ ಕೆಲಸಗಳಿಂದ ನಾವು ಹೋಗೋಕ್ಕಾಗಲಿಲ್ಲ ಆ ಟೈಮಲ್ಲಿ, ಬಟ್ ಅದನ್ನು ಪ್ರೋಗ್ರಾಮನ್ನು ಅವ್ರನ್ನೆಲ್ಲ ಕರೆದು ಅದನ್ನು ಪ್ರೋಗ್ರಾಮ್ ಮಾಡಿದಾಗ ನಿಜವಾಗಲೇ ಹೇಳ್ತೀನಿ ಮೋಸ್ಟ್ಲಿ ಕರ್ನಾಟಕ ಜನತೆ ಅವತ್ತೆಲ್ಲ ಖುಷಿಪಟ್ಟಿರ್ತಾರೆ. ಫಸ್ಟ್ ಎಪಿಸೋಡ್ ನೋಡಿದವರು ಪ್ರತಿಯೊಬ್ಬರು ಅತಿಯರೇ, ಆದರೆ ಲಾಸ್ಟ್ ಎಪಿಸೋಡ್ ನೋಡಿದವರಂತೂ ನಿಜವಾಗಲೇ ಹೇಳ್ತೀರಿ ಅವ್ರಿಗೆ ಒಂಥರ ಖುಷಿಯಾಗಿರುತ್ತೆ, ನಮಗೂ ಹೆಮ್ಮೆ ಆಗುತ್ತೆ. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಅಂತಂದರೆ ಏನಕ್ಕೆ ಅಂತಂದರೆ ನಮಗೆ ಒಂದು ಬೆಟರ್ ಸೊಲ್ಯೂಷನ್ಸ್ ಕೊಟ್ಟವಲ್ಲ ಅಂತ. ಯಾಕೆಂದರೆ ನಮಗೆ ಇದು ದೊಡ್ಡ ನಿಜವಾಗ್ಲೂ ದೊಡ್ಡ ವಿಷಯ ಅಲ್ಲ, ಯಾಕಂದರೆ ನಾವು ಎವ್ರಿ ಡೇ ನೋಡ್ತಾ ಇರ್ತೀವಿ, ನಾವು ಈ ಥರ ಪೇಷೆಂಟ್ಗಳನ್ನ ಎವ್ರಿ ಡೇ ಟ್ರೀಟ್ ಮಾಡ್ತಾ ಇರ್ತೀವಿ, ಎವ್ರಿ ಡೇ ಅವ್ರಿಗೆ ರಿಸಲ್ಟ್ ಕೊಡ್ತಾ ಇರ್ತೀವಿ. ಬಟ್ ಅಲ್ಲಿ ಕರ್ನಾಟಕ ಜನತೆ ಅವತ್ತು ಹತ್ತಾಗ ಅದು ಆ ಫೀಲ್ ಬೇರೆ ಇತ್ತು. ಅದೇ ಫೀಲು ಅವರು ನಡ್ಕೊಂಡು ಒಬ್ಬರೇ ಆ ಮೆಟ್ಲು ನತ್ಕೊಂಡು ನಡ್ಕೊಂಡ್ಬರ್ತಾ ಇದ್ದಾಗ ಹಂಸಲೇಖ ಸಾಹೇಬರಾಗಿರ್ಬೋದು, ವಿಜಯಪ್ರಕಾಶ್ ಅವರಾಗಿರ್ಬೋದು, ಎಲ್ಲರೂ ಅಲ್ಲಿ ಇದ್ದಿದ್ದು ಪ್ರತಿ ಒಬ್ಬರು ಕೂಡ ಅವ್ರ ಮುಖದಲ್ಲಿ ಆ ನಗು ಇತ್ತು ಗೊತ್ತಾ, ಅವರ ಅದನ್ನು ಹೇಳೋಕ್ಕೆ ಶಬ್ದಗಳೇ ಸಾಲಲ್ಲ ನನಗೆ ಅವತ್ತು. ಅಷ್ಟು ನನಗೂ ಆ್ಯಸ್ ಎ ಪರ್ಸನ್ ಆಗಿ ನನಗೂ ಖುಷಿಯಾಯಿತು. ನಿಜವಾಗ್ಲೂ ಏನು ಮಂಗಳಾಂಬಿಕೆಯವರು ನಿಜವಾಗ್ಲೂ ಅವರು ಆ ಟೈಮಲ್ಲಿ ಆ ಡಿಸಿಷನ್ ತೊಗೊಂಡಿದ್ದಾಗಲಿ ಒಂದು ತೃಪ್ತಿ ಕೊಡ್ತು ಸರ್, ನಿಜವಾಗ್ಲೂ ಇರ್ತೀನಿ, ಭಾಳ ಸಂತೋಷದ ವಿಷಯ ಅದು. ಸೊ ನಾನು ಒಂದೇ ಏನಂತಂದರೆ ಹೇಳಕ್ಕೆ ಹೋಗೋದು ಏನಂತಂದರೆ ಎಲ್ಲರಿಗೂ ಈ ಥರದ ಹೆಲ್ತ್ ಪ್ರಾಬ್ಲಮ್ಸು ಮತ್ತು ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ, ಪ್ರತಿಯೊಬ್ಬರು ಅಂದರೆ ನಮ್ಮ ಕನ್ನಡ ಜನತೆದು ಒಂದು ಇದನ್ನು ನೋಡಬೇಕು ಏನಂತಂದರೆ ಯಾರೋ ಮನೇಲಿ ಏನೋ ಕಷ್ಟ ಆದರೆ ಅದಕ್ಕೆ ಮೇಲೆ
ಅದಕ್ಕೆ ಅವರು ಸ್ಪಂದಿಸ್ತಾರೆ. ಅವ್ರ ಮನೆ ಖುಷಿ ಆಯ್ತಂದ್ರೆ ನಾವು ಸ್ಪಂದಿಸ್ತೀವಿ. ಪ್ರತಿಯೊಬ್ಬರು ಈ ರೀತಿ ಸ್ಪಂದನೆ ಮಾಡ್ತಾ ಇರ್ತೀವಿ. ಅಂದ್ರೆ ಇವತ್ತು ಕೂಡ ಹ್ಯುಮ್ಯಾನಿಟಿ ಉಳ್ಕೊಂಡಿದೆ ಅನ್ನೋದಕ್ಕೆ ಅದೊಂದು ಪ್ರೋಗ್ರಾಮ್ ನನ್ಗೆ ನಿಜವಾಗ್ಲೂ ನಿದರ್ಶನ ಅನಿಸ್ತಾ ಇದೆ. ಬೀಟ್ಲೆಸ್ ಕರ್ನಾಟಕ.